ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 249. ಈ ಸಂಕೇತದ ಪುನರಾವರ್ತನೆ. ರೆಪಿಟೇಷನ್ ಆಫ್ ದ ಸಿಂಬಲ್. ದೀಕ್ಷಾಸ್ಥಾನದ ನಿಜವಾದ ಅರ್ಥವು ಬಹುಕಾಲದಿಂದ ನಮ್ಮ ದೃಷ್ಟಿಗೆ ತಪ್ಪಿ ಹೋಗಿರುವುದರಿಂದ ಈಗಾಗಲೇ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ಪಡಕೊಂಡವರಿಂದ ಅವರ ದೀಕ್ಷಾಸ್ಥಾನದ ನ್ಯಾಯ ಸಮ್ಮತಿಯ ಬಗ್ಗೆ ಮತ್ತು ಇದರ ಪುನರಾವರ್ತನೆಯು ಬೇಕೋ ಬೇಡವೋ ಎಂಬುದರ ಬಗ್ಗೆ ಅನೇಕ ರೀತಿಯ ವಿಚಾರಣೆಗಳು ಕೇಳಿಬರುತ್ತವೆ. ನಮ್ಮ ಉತ್ತರವೇನೆಂದರೆ, ಈ ಸಂಕೇತದ ಪುನರಾವರ್ತನೆಯ ಅಗತ್ಯವಿಲ್ಲ. ಮರಣ ಪರ್ಯಂತರವಾದ ಸಂಪೂರ್ಣ ಸಮರ್ಪಣೆಯನ್ನು ಅನುಸರಿಸದ ಹೊರತು ಇದಕ್ಕೆ ನಾವು ನೀರಿನಲ್ಲಿ ಮಾಡುವ ಸ್ಥಾನದೀಕ್ಷೆ ಸ್ಥಾನಕ್ಕಿಂತ ಅಥವಾ ಮುಳುಗು ಹಾಕುವಿಕೆಗಿಂತ ಹೆಚ್ಚಾದ ಯಾವುದೇ ರೀತಿಯ ಅರ್ಥವಾಗಲಿ ಪವಿತ್ರತೆ ಆಗಲಿ ಇಲ್ಲದೆ ಇರುವುದರಿಂದ ಪ್ರತಿಯೊಬ್ಬನೂ ಈ ಸಾಕ್ಷಿಗೆ ತಾನು ವಿಧೇಯನಾಗಿದ್ದಾನೋ ಎಂಬುದನ್ನು ತಾನಾಗಿಯೇ ನಿರ್ಣಯಿಸತಕ್ಕದ್ದು. ಆದರೆ ಈ ನೀರಿನ ದೀಕ್ಷಾಸ್ಥಾನವು ಸಮರ್ಪಣೆ ಅಥವಾ ಮರಣದ ದೀಕ್ಷಾಸ್ಥಾನವನ್ನು ಅನುಸರಿಸುವುದಾದಲ್ಲಿ ಈ ಸಂಗತಿಯ ಬಗ್ಗೆ ಇರುವ ಜ್ಞಾನದ ಕೊರತೆ ಇರುವುದಾದರೂ ಇದರ ಪುನರಾವರ್ತನೆಯ ಅವಶ್ಯಕತೆ ಇರುವುದಿಲ್ಲ. ಸತ್ತವರ ದೀಕ್ಷಾಸ್ಥಾನ ಬ್ಯಾಪ್ಟಿಸಮ್ ಫಾರ್ ದ ಡೆಡ್. ಸತ್ತವರು ಎದ್ದು ಬರುವುದೇ ಇಲ್ಲವೆಂಬುದು ನಿಜವಾಗಿದ್ದರೆ ಯಾಕೆ ಅವರಿಗೋಸ್ಕರ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುತ್ತಾರೆ? 1 ಕೊರಿಂಥ 15:29. ಅಪೋಸ್ತಲನ ಮೇಲಿನ ಮಾತುಗಳ ಅರ್ಥವನ್ನು ತಪ್ಪಾಗಿ ತಿಳಿದುಕೊಳ್ಳುವುದು ಕತ್ತಲ ಯುಗದಲ್ಲಿ ಅನುಕೂಲಕರವಾದ ದೀಕ್ಷಾಸ್ಥಾನಕ್ಕೆ ಎಡೆಮಾಡಿಕೊಟ್ಟಿತ್ತು. ದೀಕ್ಷಾಸ್ಥಾನವಿಲ್ಲದೆ ಸತ್ತ ಕ್ರೈಸ್ತರ ಸ್ನೇಹಿತರುಗಳಿಗೆ ಪ್ರತಿನಿಧಿಯಾಗಿ ದೀಕ್ಷಾಸ್ಥಾನ ನೀಡಲಾಯಿತು. ನಿಜವಾದ ದೀಕ್ಷಾಸ್ಥಾನದಲ್ಲಿ ಒಳಗೊಂಡ ನಿಜವಾದ ದೃಷ್ಟಿಕೋನವು ನಮಗೆ ಇಂತಹ ಪದ್ಧತಿಯಲ್ಲಿ ಸಾಮರಸ್ಯವಿಲ್ಲದನ್ನು ತ್ವರಿತವಾಗಿ ತೋರಿಸಿಕೊಡುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಸ್ವಾಭಾವಿಕ ಮತ್ತು ಆತ್ಮಿಕ ಜೀವಿತವನ್ನು ಮತ್ತೊಬ್ಬನಿಗೆ ವರ್ಗಾಯಿಸಲು ಸಾಧ್ಯವಿಲ್ಲದ ಕಾರಣ ಆತನು ಮತ್ತೊಬ್ಬನಿಗಾಗಿ ತನ್ನನ್ನು ಸಮರ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಪೋಸ್ತಲನ ಈ ಮಾತುಗಳ ತಪ್ಪು ತಿಳುವಳಿಕೆಯು ಅನೇಕರಲ್ಲಿ ಗೊಂದಲವನ್ನುಂಟು ಮಾಡಿತು. ಅವರು ಅಪೋಸ್ತಲರ ಮರಣಾನಂತರ ಸ್ವಲ್ಪ ಸಮಯದಲ್ಲಿಯೇ ಯಾವ ರೀತಿಯಲ್ಲಿ ಈ ಕುಸಿತ ಉಂಟಾಯಿತು ಮತ್ತು ಬಹಳಷ್ಟು ಲಂಪಟವಾದ ವಿಚಾರಹೀನ ಪದ್ಧತಿಗಳು ಮತ್ತು ಸಂಪ್ರದಾಯಗಳು ಸೇರಿಕೊಂಡವು ಎಂಬುದನ್ನು ಗ್ರಹಿಸದಾದರೂ ಅಪೋಸ್ತಲನ ಪ್ರಸ್ತಾಪವು ಸತ್ತವರ ಪುನರುತ್ಥಾನದ ಬಗ್ಗೆಯಾಗಿದ್ದು ಆತನು ಇಲ್ಲಿ ಆ ಸಿದ್ಧಾಂತವನ್ನು ಸಂರಕ್ಷಿಸಿ ವಿವರಗೊಳಿಸುವವನಾಗಿದ್ದಾನೆ. ಸತ್ತವರ ಪುನರುತ್ಥಾನದ ಬಗ್ಗೆ ಸ್ಪಷ್ಟವಾಗಿ ಕೋರಿಯಂಥ ಸಭೆಯ ವಿಶ್ವಾಸದ ಮೇಲೆ ದಾಳಿ ಮಾಡಲಾಗಿತ್ತು. ನಾವೀಗ ಪರಿಗಣಿಸುತ್ತಿರುವ ಮೇಲಿನ ವಚನದಲ್ಲಿ ತನ್ನ ವಾದದ ಭಾಗವಾಗಿ ಆತನು ಅವರೆಲ್ಲರೂ ದೀಕ್ಷಾಸ್ಥಾನ ಹೊಂದಿಕೊಂಡಿದ್ದಾರೆ ಮತ್ತು ಈ ದೀಕ್ಷಾಸ್ಥಾನವು ಮರಣವನ್ನು ಸೂಚಿಸುತ್ತದೆ ಅಥವಾ ಸಂಕೇತಿಸುತ್ತದೆ ಎಂಬ ಸತ್ಯವನ್ನು ಅವರ ಗಮನಕ್ಕೆ ತರುವವನಾಗಿದ್ದಾನೆಂಬುದನ್ನು ಈ ಮುಂಚೆಯೇ ನೋಡಿದ್ದೇವೆ. ನಂತರದಲ್ಲಿ ಆತನು ನೂತನ ಸ್ಥಿತಿಯಿಂದಾಗಿ ಅದರ ಅಸಂಬದ್ಧತೆಯನ್ನು ತೋರಿಸುತ್ತಾ ಈ ಹೊಸ ಸಿದ್ಧಾಂತದ ಪ್ರಕಾರ ಸತ್ತವರು ಎದ್ದು ಬರುವುದಿಲ್ಲವಾದರೆ ಮರಣದ ಸಾಂಕೇತಿಕ ಪ್ರತಿಷ್ಠೆ ಮಾಡುವುದರಲ್ಲಿ ಅದಕ್ಕೆ ಯಾವ ಬೆಲೆ ಇದೆ ಅಥವಾ ವಿವೇಕವಿದೆ ಎಂದು ಪ್ರಶ್ನಿಸುತ್ತಾನೆ. ಅವರು ಒಬ್ಬರು ಮತ್ತೊಬ್ಬರೊಡನೆ ಒಬ್ಬರು ಮತ್ತೊಬ್ಬರಿಗಾಗಿ ಕ್ರಿಸ್ತನ ಸಂಗತದಲ್ಲಿ ಸಾಯುವಂತೆ ನಮ್ಮನ್ನು ಪ್ರತಿಷ್ಠಿಸಿಕೊಂಡಿದ್ದಾರೆ. ಈ ರೀತಿಯಲ್ಲಿ ಆತನ ದೇಹದ ಅಂಗಾಂಗಗಳಾಗಿ ಮಹಾಪ್ರಾಯಶ್ಚಿತ್ತ ಯಜ್ಞದ ಸದಸ್ಯರಾಗಿ ಸತ್ತ ಈ ಲೋಕದ ಪರವಾಗಿ ಆತನೊಡನೆ ಸಾಯುವವರಾಗಿದ್ದಾರೆ. ಯಾಕೆಂದರೆ ಅವರು ವಾಗ್ದಾನ ಮಾಡಲ್ಪಟ್ಟ ಪುನರುತ್ಥಾನವನ್ನು ನಿರೀಕ್ಷಿಸುವವರಾಗಿದ್ದಾರೆ. ಇಡೀ ಕ್ರೈಸ್ತ ಪರಿಸ್ಥಿತಿಯು ಒಟ್ಟಾಗಿ ನಿಲ್ಲುತ್ತದೆ ಅಥವಾ ಬೀಳುತ್ತದೆ ಎಂಬುದನ್ನು ಅಪೋಸ್ತಲನ ವಾದವಾಗಿದೆ. ಸತ್ತವರು ಪುನರುತ್ಥಾನಗೊಳ್ಳದೆ ಹೋದಲ್ಲಿ ಕ್ರಿಸ್ತನಲ್ಲಿ ನಿದ್ರೆ ಹೋಗಿರುವವರು ಲೋಕದ ಇತರರಂತೆ ನಾಶವಾಗುತ್ತಾರೆ. ಈಗಾದಲ್ಲಿ ಸಭೆಯಾಗಲಿ ಸಭೆಯ ಮೂಲಕ ಈ ಲೋಕಕ್ಕೆ ಭವಿಷ್ಯದಲ್ಲಿ ಯಾವುದೇ ನಿರೀಕ್ಷೆ ಇರುವುದಿಲ್ಲವಾದರೆ ನಾವು ನಮ್ಮ ಜೀವಿತವನ್ನು ಮರಣ ಪರ್ಯಂತ ಯಾಕೆ ಸಮರ್ಪಿಸಬೇಕು? ನಾವು ಮರಣದಲ್ಲಿ ಕ್ರಿಸ್ತನೊಂದಿಗೆ ದೀಕ್ಷಾಸ್ಥಾನ ಹೊಂದಿರುವ ಉದ್ದೇಶ ನಾವು ಲೋಕಕ್ಕೆ ಜೀವದಾಯಕನು ಅಬ್ರಹಾಮನ ಸಂತಾನದವನು ಆದ ಆತನೊಂದಿಗೆ ನಂತರ ಭಾಗಿಯಾಗಬಹುದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.